ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡಿ, ಇವತ್ತು ಬೆಳಗ್ಗೆ ನಾನು ಲಾಗುನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ನವ್ಯ ಸಾಂಗ್ ಕೇಳ್ತಾ ಇದ್ದಾಳೆ. ನಮ್ಮ ನಮಿತಾ ನೋಡಿ ಈರುಳ್ಳಿ ಟೊಮೆಟೊ ಹೆಚ್ಕೊಡಾಗತ್ತಾಳ. ನಾನು ಹೆಚ್ಕೊತೀನಂದ್ರೂ ಕೇಳ್ತಾ ಇಲ್ಲ, ಅವಳೇ ಹೆಚ್ಕೊಡ್ತಾ ಇದ್ಲು. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಯಾವ ರೀತಿ ಹೆಚ್ಚಿದ್ದಾಳೆ ಅಂತ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ನಮಿತಾ ಹೆಚ್ಚಳ ಎಷ್ಟು ಚೆನ್ನಾಗಿ ಹೆಚ್ಚಿದ್ದಾಳೆ, ಚಿಕ್ಕ ಚಿಕ್ಕದಾಗಿ ನೋಡಿ. ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹೆಚ್ಚಿ ರೆಡಿ ಮಾಡ್ಯಾಳ. ಇವಾಗ ನಾನು ಉಪ್ಪಿಟ್ಟು ಮಾಡಿಕೊಡ್ತೀನಿ ಅವರಿಗೆ ತಿನ್ನಕ್ಕೆ. ಬನ್ನಿ ಫ್ರೆಂಡ್ಸ್, ಎಲ್ಲ ಹೆಚ್ಚಿಕೊಟ್ಬಿಟ್ಟು ಅಲ್ಲಿ ನೀರು ಚೆಲ್ಲಿದ್ಲು, ಅದನ್ನೆಲ್ಲ ಒರೆಸ್ಬಿಟ್ಟು ಮತ್ತು ಗ್ಯಾಸನ್ನು ಕೂಡ ಒರೆಸಾಗತ್ತಾಳ. ನಾನೆಲ್ಲ ಮಾಡ್ಕೊತೀನಿ ಅಂದರು ಕೇಳೋಳು, ಎಲ್ಲ ನಾನು ಮಾಡ್ತೀನಿ ಅಂತ ಬರ್ತಾಳೆ ಅಡುಗೆ ಮನೆಯಾಗ. ನಾಳೆ ದೊಡ್ಡವಳಾದ್ಮೇಲೆ ಮಾಡಿಕೊಡ್ತಾಳು, ಏನು ನೀನೇ ಮಾಡ್ಕೊ ಅಂತಾಳು, ಗೊತ್ತಿಲ್ಲ. ಬಟ್ ಇವಾಗಂತೂ ಮಾಡೋಕೆ ಓಡಾಡ್ತಾಳೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ನಾಷ್ಟಕ್ಕೆ. ಮೊನ್ನೆ ನಾನು ಸ್ವಲ್ಪ ಹುರ್ಕೊಂಡಿದ್ದೆ, ರವನ ಹುರ್ಕೊಂಡಿಟ್ಟಿದ್ದೆ ಆಲ್ರೆಡಿ. ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಅಷ್ಟೇ. ಒಂದು ಸ್ಪೂನ್ ಎಣ್ಣೆ ಹಾಕೊತೀನಿ ನೋಡಿ. ನಮಿತಾ ತಿಕ್ಕಿಟ್ಟಿದ್ದು ಎಲ್ಲ ತೊಳೆದಿಡೋಕತ್ತ, ಇದು ಹೆಚ್ಚಿಟ್ಟಿದ್ದು ಎಲ್ಲ ತೊಳೆದಿಡೋದಂತ ಬೇಡಂದ್ರೆ ಕೇಳದೆ. ಮೊನ್ನೆ ರವಾ ಹುರಿದಿಟ್ಟಿದ್ನೆಲ್ಲ ಎಷ್ಟು ಚೆನ್ನಾಗಿದೆ, ಏನೂ ಆಗಿಲ್ಲ. ಸುಮ್ಮನೆ ನೋಡಮ್ಮ ಟಿ ವಿ, ನಮ್ಮ ನವಕ್ಕ ಟಿ ವಿ ನೋಡಾಕತ್ತ ಸುಮ್ಮನೆ ಕುಂತಿದ್ದೆ. ಒಂದು ಬಟ್ಲು ಹಾಕ್ಕೊತೀನಿ ಇವಾಗ, ನಾವೇ ಮೂರು ಜನ. ಒಂದು ಬಟ್ಲನ್ನ ಒಂದು ಸ್ವಲ್ಪ ಹಾಕ್ತೀನಿ. ಓ, ನಾನು, ನಮ್ಮ ನಮಿತಾ, ನಮ್ಮ ನಾವೇ ಮೂರು ಜನ ಇವತ್ತು ನಾಷ್ಟಕ್ಕೆ. ನಮ್ಮನೆಯವ್ರು ಬೇಗನೆ ಹೋಗ್ಬಿಟ್ರಿ ಇವತ್ತು ಆಫೀಸಿಗೆ, ನಾವು ಆರಾಮ್ಸೆ ಮಾಡ್ಕೊಳಕತ್ತೀವಿ. ನಮಿತಾ ಸಾಕು, ಪದೇ ಪದೇ ತೊಳ್ಕೊಂಡ್ ತಂದಿದ್ರ ಬೇಡ, ಕೋಲ್ಡ್ ಆಗುತ್ತ ನೀರಾಗ ಆಟ ಆಡಿದ್ರ. ಬಂದೆ ಬಂದೆ ಮಾಡಕ್ಕೆ. ಇವಾಗ ಎಣ್ಣೆ ಹಾಕ್ಕೊತೀನಿ ಫ್ರೆಂಡ್ಸ್, ನಾನು ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ಉಪ್ಪಿಟ್ಟಿಗೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊತೀನಿ. ಓನಪ್ಪ ಉಪ್ಪಿಟ್ಟಿಗೆ ಮೇನ್ ಬೇಕಾಗಿರೋದು ಎಣ್ಣೆ. ಎಣ್ಣೆ ಚೆನ್ನಾಗಿ ಹಾಕಿ ಮಾಡಿದ್ರೆ ಉಪ್ಪಿಟ್ಟು ಟೇಸ್ಟಿ ಆಗಿರುತ್ತೆ, ಮತ್ತು ಚೆನ್ನಾಗಿ ತಿನ್ಬೇಕನ್ಸುತ್ತೆ.
ಸ್ವಲ್ಪ ದೂರ ಇರ್ತೀನಿ, ಗ್ಯಾಸ್ ಸಿಡಿತೈತಿ, ಹೊರಗೋಗ್ಬಿಡು ಅನ್ನ, ಇಲ್ಲಾಂದ್ರೆ ಹೊರಗೋಗ್ಬಿಡು. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ, ಉದ್ದಿನ ಬೇಳೆ ಮತ್ತು ಕಡ್ಲಿ ಬೇಳೆ. ಉಪ್ಪೇನು ಬೇಡ, ಹಂಗ ತಿನ್ನು. ಬಂದ ಹೊರಗ ಆಟ ಆಡೋರಿದ್ರು. ಕೊತ್ತಂಬರಿ ಚೆನ್ನಾಗಿ ಹೆಚ್ಚಿದ್ದಿಲ್ಲ, ಅದಕ್ಕ ನಾನು ಚೆನ್ನಾಗಿ ಹೆಚ್ಕೊಂಡೆ. ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ದು. ಕಡ್ಲಿ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಂದ್ರೆ ಉಪ್ಪಿಟ್ಟು ರುಚಿ ಇರುತ್ತೆ, ಬಾಯಲ್ಲಿ ಸಿಕ್ಕಾಗ ಟೇಸ್ಟ್ ಇರುತ್ತೆ ಅಂತ ಕಡ್ಲಿ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಿನ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಮಕ್ಕಳಿಗೆ ಸ್ವಲ್ಪ ಖಾರ ಹಾಕಿದ್ರೆ ಸ್ವಲ್ಪ ಖಾರ ಮಾಡಿಬಿಟ್ಟು ತಿನ್ನದೇ ಇಲ್ಲ ಅವರು. ಕೊತ್ತಂಬರಿ ಸೊಪ್ಪು ರಾತ್ರಿ ರೈಸ್ ಮಾಡಿದ್ದೆ, ವೈಟ್ ರೈಸ್. ಉಪ್ಪಿಟ್ಟನ್ನ ಯಾರು ಇಷ್ಟಪಡೋದಿಲ್ಲ, ಬಟ್ ಚೆನ್ನಾಗಿ
ಏನೇನು ಒಂದು ಸ್ವಲ್ಪ ಮುಂದೆ ಮಾಡಿ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ಓ ಹೊರಗೆ ಹೋಗಮ್ಮ ಎಣ್ಣೆ ಸಿಗಿತೈತಿ ಇಲ್ಲ ಜಾಸ್ತಿ ನತ್ರ ಬರಬಾರ್ದು ಯಾಕೆ ಕಿರಿಸ್ತಾ ಒಂದೊಂದು ದಿನ ಅಂತ ತಲೆನೂ ಬಂದ್ಬಿಡುತ್ತೆ ನಾನು ಕಿರಿಸ್ತಾ ಕಿರಿಸ್ತಾ ಒಂದೊಂದ್ಸಲ ಸುಮ್ ಸುಮ್ಮನೆ ಹಾಕ್ ನಿಂತ್ಬಿಡ್ತಾ ಏನು ಏನು ಮಾಡಿದ್ಲ ಏನಿಲ್ಲ ಹಾಕ್ ನಿಂತ್ಬಿಡ್ತಾ ಒಂದ್ ಸ್ವಲ್ಪ ಬೈದ್ರು ಅಳ್ತಾಳೆ ಹೊರಗಿನವ್ರ ಹುಡುಗಿಗೆ ಏನ್ ಮಾಡ್ತಾ ಇದಾರೋ ಏನೋ ಹೊಡಿತಾ ಇದಾರೋ ಏನೋ ಅಂತ ತಿಳ್ಕೊಂಡು ಹಂಗ ಅಳ್ತಾ ಜೋರಾಗಿ ಬಾಯಿ ಮಾಡಿ ಅಳದೆ ಒಂದೊಂದು ಟೈಮಲ್ಲಿ ತುಂಬಾನೇ ಕಷ್ಟ ಇಂತ ಮಕ್ಳು ನೋಡ್ಕೊಂಡ್ರೊಳಗ ಜನ್ಮ ಸಾಕಬೇಕು ಕೂಡ ಆಗಿರ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿ ಊಟ ಮಾಡಿ ಆಟ ಆಡ್ಕೊಂತಿದ್ರೆ ಏನ್ ಅನ್ಸಲ್ಲ ಒಂದ ದಿನ ಅಳಕ್ ನಿಂತ್ಬಿಟ್ರೆ ಬೇಜಾರಾಗ್ಬಿಡುತ್ತ ಜನ್ಮನ ಸಾಕಪ್ಪ ದೇವ್ರೆ ನಿಂದೆ ಕಂಪ್ಲೇಂಟ್ ನಿಂದೆ ಇವಾಗ ನೋಡಿ ಒಂದ್ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಫಸ್ಟ್ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ ಮೆತ್ತಗ ಇರ್ಬೇಕು ಸ್ವಲ್ಪ ಮಕ್ಕಳಿಗೆ ಮೆತ್ತ ಚೆನ್ನಾಗಿ ತಿಂತಾರ ಒಂದು ಅರ್ಧ ಗ್ಲಾಸ್ ನೀರ್ ಹಾಕ್ತೀನಿ ಫ್ರೆಂಡ್ಸ್ ಇಷ್ಟ ಮಾಡೋದು ತುಂಬಾನೇ ಈಸಿ ಬೇಜಾರಾದಾಗ ಲೇಟಾಗಿ ಎದ್ದಾಗ ಉಪ್ಪಿಟ್ಟು ಮಾಡ್ಕೊತೀನಿ ಅದು ಬೆಸ್ಟ್ ದಿನಾಲು ನಮ್ಮ ತಂಗಿ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅನ್ಕೊತೀನಿ ಬಟ್ ಕೆಲಸ ಮಾಡೋದು ಮಕ್ಕಳು ನೋಡ್ಕೊಳೋದ್ರೊಳಗೆ ಟೈಮೇ ಆಗಿಬಿಡುತ್ತೆ ಟೈಮ್ ಅಂತೂ ನಿಂದ್ರದೇ ಇಲ್ಲ ಮನೇಲಿ ಇದ್ದವ್ರಿಗೆ ಟೈಮ್ ಸಾಕಾಗಲ್ಲ ಹೊರಗಡೆ ಕೆಲಸಕ್ಕೆ ಹೋದವ್ರಿಗೆ ಬೇಗ ಟೈಮ್ ಆಗಬೇಕು ಅಂತ ಕಾಯ್ತಿರ್ತಾರೆ ಅವರು ನಮ್ಗೆ ಯಾಕಾದರೂ ಇಷ್ಟು ಬೇಗ ಟೈಮ್ ಆಯಿತು ಅಂತಿರ್ತೀವಿ ನಮ್ಗೆ ಟೈಮೇ ಸಾಲಲ್ಲ ಮನೆಗೆ ಇದ್ದವ್ರಿಗೆ ಕೆಲಸಕ್ಕೆ ಹೋಗಿ ಬಂದರೆ ಅದು ಒಂದು ರೀತಿ ಬೇರೆನೇ ಇರುತ್ತೆ ನಮ್ಮೇ ಏನು ಮಾಡಕತ್ತ ತಂಗಿ ಫ್ರೆಂಡ್ಸ್ ಇದೀವ ಕೂತ್ಮೇಲೆ ನಾನು ರವೆ ಹಾಕ್ತೀನಿ ಉಪ್ಪಿಟ್ಟು ಮಾಡಿ ರೆಡಿ ಮಾಡ್ತೀನಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಜೊತೆಗೆ ನಮ್ಮ ರವೆನೂ ತಿಂತಾ ಇದ್ದಾಳ ಒಂದು ಚಾಕು ಒಂದು ಇದು ಹೆಚ್ಚೋದು ತರಕಾರಿ ಹೆಚ್ಚೋದು ತಟ್ಟೆ ಏನಂತಾರೆ ಅದಕ್ಕೆ ತರಕಾರಿ ಹೆಚ್ಚದ ಅಂತೀನಿ ನಾನಂತರ ಅದಕ್ಕೆ ಏನಂತಾರ ಗೊತ್ತಿಲ್ಲ ಅದನ್ನ ತೊಳ್ಯಕ್ಕೆ ಇಷ್ಟೊತ್ತನ ಮಾಡ್ತಾವ ಮತ್ತು ನೀನು ತೊಳ್ಯಕ್ಕೆ ಹಚ್ಚಿದೆಲ್ಲ ಅಂತ ನೀರಾಗ ಆಟ ಆಡೋದಂದ್ರೆ ಒಂದು ದಿನ ಫುಲ್ ಬಿಟ್ಟರು ನೀರಾಗ ಆಟ ಆಡ್ತಾಳ ಹಂಗೆಲ್ಲ ನಮ್ಮ ನಮಿತು ಇಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ತುಂಬ ದೊಡ್ಡದಾಗಿರುತ್ತೆ ವಿಡಿಯೋ ಇಲ್ಲಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಬಾಯ್.